ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಶಿವಕುಮಾರ್ ಅವರು ನಮಸ್ಕಾರ ಶಿವಕುಮಾರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಸಬ್ಜೆಕ್ಟ್ ರೈಸ್ ಮಾಡಿರ್ತಕ್ಕಂಥದ್ದು ಒಂದ್ ಕಡೆ ಸಿದ್ದರಾಮೋತ್ಸವ ಮತ್ತೊಂದ್ ಕಡೆ ಜನಸ್ಪಂದನ ಈ ಕಾರ್ಯಕ್ರಮ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಹಗರಣಗಳು ಭ್ರಷ್ಟಾಚಾರಗಳು ಆರೋಪ ಮಾಡ್ಕೊಂಡೇ ಹೋಗ್ತೀರಾ ನಿಮ್ಮ ನಿಮ್ಮ ಅಭಿವೃದ್ಧಿಯನ್ನ ಹೇಳ್ತೀರಾ ಸರ್ ಇವ್ರದ್ದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಏನಿದೆ ಇದು ನಿಲ್ಲಲೇಬೇಕು ಹಗರಣಗಳ ಮೇಲೆ ಹಗರಣಗಳು ಮಾಡಿ ಅದರ ಮೇಲೆ ಪ್ರಶ್ನೆಗಳು ಕೇಳಿದ್ರೆ ಸಾರ್ವಜನಿಕರು ನಮ್ ತರ ಆಮ್ ಆದ್ಮಿಯವರು ಅದಕ್ಕೆ ಆನ್ಸರ್ ಮಾಡೋದಿಲ್ಲ ಇವ್ರು ಇವ್ರೇನ್ ಮಾಡ್ತಾರೆ ಜನಸ್ಪಂದನ ಅಂತ ಹೇಳಿ ಈಗ ಅವ್ರ ಜಲತಾ ಜಲಧಾರದ ಜನಸ್ಪಂದನ ಇನ್ ಕಾಂಗ್ರೆಸ್ ಹೌದು ಇಲ್ಲ ಇಲ್ಲ ಎಲ್ಲ ಜೆಡಿಎಸ್ ಅವ್ರಂತೂ ಅವ್ರಿಗೂ ಅಡ್ಜಸ್ಟ್ ಇವರಿಗೂ ಅಡ್ಜಸ್ಟ್ ಇವ್ರಿಬ್ರು ಮಧ್ಯ ಅಡ್ಜಸ್ಟ್ ಸೊ ಈ ಅಡ್ಜಸ್ಟ್ ಇವತ್ತು ಸೆಂಟ್ರಲ್ ಡ್ರಾಟ್ ಟೀಮ್ ಬಂದಿದೆ ಇವತ್ತು ಡ್ರಾಟ್ ಟೀಮ್ ಸೆಂಟ್ರಲ್ ಟೀಮ್ ಅವರು ಇಲ್ಲಿಗೆ ಬರೋಷ್ಟೊತ್ತಿಗೆ ಆಲ್ರೆಡಿ ಇಲ್ಲಿ ಫ್ಲಡ್ ಆಗ್ತಾ ಇದೆ ಬೆಂಗಳೂರಲ್ಲಿ ಈಗ ಜನಸ್ಪಂದನೆ ಏನಿರ್ಬೋದು ಜನತಾ ದರ್ಶನ ಇರ್ಬೋದು ಜನ ಜನಸ್ಪಂದನೆ ಇವರು ಕಾರ್ಯದಲ್ಲಿ ಅದನ್ನು ಅದನ್ನ ಬಿಟ್ಬಿಟ್ಟು ಒಂದಿಷ್ಟು ಏನು ವೆಲ್ಫೇರ್ ಮೆಜರ್ಸ್ ಮಾಡಿದ್ದಾರೆ ಅಷ್ಟು ಜನನ ಕರ್ಕೊಂಡು ಹೋಗೋದು ಅವರಿಗೆ ಸರ್ಟಿಫಿಕೇಟ್ ಕೊಡೋದು ಯಾರು ಯಾರಿಗೂ ಧರ್ಮಕ್ಕೆ ದುಡ್ಡು ಕೊಡ್ತಾ ಇಲ್ಲ ಟ್ಯಾಕ್ಸ್ ಪೇಯರ್ಸ್ ಮನಿ ವೆಲ್ಫೇರಿಗೆ ಹೋಗಬೇಕು ಅನ್ನೋದು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಇದು ನಾನು ಕೊಟ್ಟೆ ನಾನು ಇಷ್ಟು ಅಲೋಕೇಟ್ ಮಾಡಿದೆ ಇದೇನು ರಾಜಶಾಹಿ ನಡೀತಾ ಇದೆಯಾ ಪ್ರಜಾ ಪ್ರಜಾಪ್ರಭುತ್ವ ಶಾಹಿ ಶಾಹಿ ನಡೀತಾ ಇದೆಯಾ ಈ ಮೂರ್ ಸತಿ ಕ್ಯಾನ್ಸಲ್ ಆಯ್ತು ಒಂದಲ್ಲ ಒಂದು ದೇವರೇ ಗಂಡ ಅಂತ ತಂದಿಡ್ತಾ ಇದಾನೆ ಜನ ಸ್ಪಂದನೆ ಅಲ್ಲ ಇದು ಜನ ಜನರನ್ನ ತಿನ್ನೋ ಸ್ಪಂದ ತಿಂದು ಮಾಡ್ತಾ ಇರೋ ಕಾರ್ಯಕ್ರಮ ಮುಗಿತಲ್ಲ ಅದಕ್ಕೆ ಹೇಳಿ ಸೊ ಈಗ ಆ ಕಾರ್ಯಕ್ರಮದಿಂದ ಇವ್ರ ಏನು ಅಚೀವ್ ಮಾಡಕ್ ಕೊಟ್ಟಿಲ್ಲ ಒಂದ್ ವರ್ಷಕ್ಕೆ ಎಲೆಕ್ಷನ್ ಇದೆ ಆ ಬಂಬಾರ್ಮೆಂಟ್ ಎಲೆಕ್ಷನ್ಯರಿಗೆ ಬಂಬ ಕರಿತಾರಲ್ಲೇ ಹೇಳ ಕಿಸ್ಬಾಯ್ ದಾಸ್ ಮಾಡಿದೇ ಮಾಡ ಹೇಳಿ ಹೇಳಿ ಹರೀಶ್ ಆಗ್ಲೇ ನಾಗರಾಜ್ ಆದವ್ರ ಕೆಲವೊಂದು ಆರೋಪಗಳು ಮಾಡಿದ್ರು ತಮ್ಮ ಪಕ್ಷದ ಮೇಲೆ ಅದಕ್ಕೆ ನೀವೊಂದು ಉತ್ತರ ಕೊಟ್ರಿ ನಾವು ಕೆಲವು ಫಲಾನುಭವಿಗಳನ್ನ ಕರ್ಕೊಂಡು ಹೋಗಿದ್ವಿ ಮಾಡಿದ್ವಿ ಬಟ್ ಇದೊಂಥರ ಬ್ಲ್ಯಾಕ್ ಮೇಲ್ ಅಂತ ಅನ್ಸಲ್ವಾ ನಾನು ಎರಡೂ ಪಕ್ಷದವ್ರನ್ನ ಕೇಳ್ತೀನಿ ನೀವು ವೇದಿಕೆ ಮೇಲೆ ನಿಂತ್ಕೊಳ್ಳೋದು ಏ ನಿಮ್ದೆಲ್ಲ ತೆಗಿತೀನಿ ಅನ್ನೋದು ಅವ್ರ ವೇದಿಕೆ ಮೇಲೆ ನಿಂತ್ಕೊಳ್ಳೋದು ನಿಮ್ದು ಅಂದ್ರೆ ನೀವು ಒಬ್ರಿಗೊಬ್ರು ಬ್ಲಾಕ್ ಮೇಲ್ ಮಾಡ್ಕೊಂಡು ಕೂತಿದ್ದೀರಾ ಸರಿಗ ಎಲ್ಲ ಜನಕ್ಕೂ ಗೊತ್ತಾಗಿದೆ ಜಗತ್ ಜಾಹೀರಾತು ಇದು ಎಲೆಕ್ಷನ್ ಇಯರ್ ಅಂತ ಸೊ ಇಂಥದ್ದು ನಮ್ಮ ಅಪರಾಹಣಿಗೂ ನಿನ್ನ ಮುಖ್ಯಮಂತ್ರಿ ಆಗಲ್ಲ ಅನ್ನೋದು ನಾನೇನೋ ನಮ್ಮ ಮುಖ್ಯಮಂತ್ರಿ ಆಗ್ಬಿಟ್ರೆ ತಲೆ ತೆಗೆದು ಬಿಡ್ತೀನಿ ಅಂತಿವಲ್ಲ ನಾವು ನೋಡಿದ್ದೀವಿ ಸಾಕಷ್ಟು ಸಲ ನೋಡಿದೀವಿ ಪಾಪ ನಮ್ಮ ಆಭಾದಿ ಪಟ್ಟಿ ಗೆಳ್ಬೇಕು ಅವರು ಹೇಳ್ತಾ ಇದ್ರು ಇದು ಜನರ ದುಗಸ್ತ್ರ ಮಾಡ್ತಾ ಇರೋದು ಅಂತ ಅರವಿಂದ್ ತ್ರೇಜೀವಾಲ್ ಅವರು ಮಾಡಿದ ಕೆಲಸಕ್ಕಿಂತ ಮಾಡ್ತಾ ಆಡ್ ಗೆ ಎಷ್ಟು ದುಡ್ಡು ಖರ್ಚು ಮಾಡಿರಲ್ಲ ಅದು ಯಾರ್ ದುಡ್ಡ ಅದು ಆಡ್ ಮಾಡ್ತಿದ್ರೋ ಯಾರ್ ತಾನೆ ಅಷ್ಟು ಆಡ್ ಖರ್ಚು ಮಾಡರೋ ಆ ದುಡ್ಡು ಬೇರೆದಕ್ಕೆ ಖರ್ಚು ಮಾಡ್ಬಿಡ್ರೆ ಡೆಲ್ಲಿ ಫ್ಲಡ್ ಆಗ್ತಾ ಡೆಲ್ಲಿ ಫ್ಲಡ್ ಆಗ್ತಾ ಇರಲ್ಲ ಮಾತಾಡಕ್ಕೆ ಸಾರ್ವಜನಿಕ ಜಾಗೃತಿ ಆದ್ರೆ ಸಾರ್ವಜನಿಕ ಜಾಗೃತಿ ಅವರು ಸರ್ ಏನ್ ಫೇಲ್ ಆಗಿದೆ ಅಂದ್ರೆ ನಾನ್ ಮೂರು ಫೇಲ್ ಆಗಿದೆ ಅಪ್ಪ ಬನ್ನಿ ನೋಡಿದೀವಿ ಯಾರ್ಯಾರು ಹೆಂಗೆ ಆಮ್ ಆದ್ಮಿ ಪಾರ್ಟಿ ಎಲ್ಲ ದೀಕ್ಷಿತ್ ವಿರುದ್ಧ ಹೋರಾಟ ಮಾಡ್ಕೊಂಡು ಹೌದು ಮೋದಿ ಅವ್ರ ವಿರುದ್ಧ ಆಗಿದ ತಕ್ಷಣ ಚಿರಾಧ್ಯಕ್ಷ ಜೊತೆ ಕೈ ಜೋಡ್ತಾರೆ ಆದ್ರೆ ಒಂದು ಜನಸ್ಪಂದನ ಕಾರ್ಯಕ್ರಮ ಇವತ್ತು ಎರಡು ಲಕ್ಷ ಜನ ಸೇರ್ಸಿದ್ದೀವಿ ಎಲ್ಲಾ ಜನಗಳು ಬಂದಿದ್ದಾರೆ ನಮ್ಮ ಸಾಧನೆ ನಾವು ಮಾತಾಡಿದೀವಿ ಇವತ್ತು ಮುಂದಿನ ದಿನಗಳಲ್ಲಿ ಜನ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಯಾರು ಹಾಕ್ಬೇಕು ಅವ್ರು ಫೈನಲ್ ಬಿಡಿ ನನ್ನ ಪ್ರಶ್ನೆ ನಾಗರಾಜ್ ಯಾದವ್ ನನ್ನ 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 ಪ್ರಶ್ನೆ ನೋಡಿ ಈಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದು ಎರಡ್ ಸಾವಿರದ ಹದ್ಮೂರಲ್ಲಿ ಹದಿನಾಲ್ಕು ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೆರಡನೇ ಇಸ್ವಿ ತನಕ ಎಂಟು ವರ್ಷ ಅವರು ಕೇಂದ್ರದ ಸಾಧನೆ ಹೇಳ್ಕೊಳ್ಳೋದಕ್ಕೆ ಅವ್ರ ಅವಕಾಶ ಇದೆ ಯಾಕೆಂದ್ರೆ ಅವ್ರು ಅಧಿಕಾರದಲ್ಲಿದ್ರು ಈಗ ಕಳೆದ ಮೂರು ವರ್ಷದಿಂದ ರಾಜ್ಯದಲ್ಲಿ ಇವರು ಅಧಿಕಾರದಲ್ಲಿದ್ದಾರೆ ಮೂರು ವರ್ಷದಲ್ಲಿ ಏನೋ ಒಂದಷ್ಟು ಮಾಡುವಪ್ಪ ಅಂತ ಹೇಳ್ಕೊತಾರೆ ಈಗ ನೀವೇನು ಹೇಳ್ಕೋತೀರ ಅಂತ ನನ್ನ ಪ್ರಶ್ನೆ ನಾವು ಐದು ವರ್ಷಗಳ ಕಾಲ ಏನ್ ಮಾಡಿದ್ವಿ ಅಂತ ಹೇಳ್ತೀವಿ ಅದ ಹದಿನೆಂಟು ಒಂದ್ ಕಡೆ ಅದನ್ನ ಜನ ಒಪ್ಲಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿಮ್ಮನ್ನು ತಿರಸ್ಕರಿಸಿದ್ರಲ್ಲ ಅರ್ಧ ನಿಮ್ಮ ಕ್ಯಾಬಿನೆಟ್ ಮಿನಿಸ್ಟ್ರಗಳ ಸೋತ್ರು ನಿಮ್ಮೆಲ್ಲಾ ನಿಮ್ಮೆಲ್ಲಾ ಪ್ರಶ್ನೆ ಮುಗಿಸಿ ಅಲ್ಲ ಹೇಳಿ ಆಯ್ತಾ ಹೌದು ಸರ್ ಕೌಂಟರ್ question ಕೇಳಲಿಲ್ಲ ನಾವು 13 ರಿಂದ 18 ರ ವರೆಗೂ ಏನು ಕೆಲಸಗಳೆ ಮಾಡಿದೀವಿ ಆದರ ಆದರಪ ರಿಸಲ್ಟ್ ನೀವು ಹೇಳ್ತಾ ಇರತಕ ಫೇಲ್ ಆಗಿದೀವಿ ಅಂತಕ್ಕಂಥ ಎಲ್ಲ ಚುನಾವಣೆಗಳು ಕೇವಲ ಅಭಿವೃದ್ಧಿ ಕಾಲದಿಂದ ಇವರು ಕೋಮೋವಾದವನ ಮಾಡಿ ಸಮಾಜವನ್ನ ಪೋಲರೈಸ್ ಮಾಡ್ಕೊಂಡು ಜನಗಳ ಸುಳ್ಳಿನ ಕನಸುಗಳನ್ನು ಮಾರಾಟ ಮಾಡಿ ಅಧಿಕಾರಕ್ಕೆ ಬಂದಿರಬಹುದು ಇವತ್ತು ಜನಗಳಿಗೆ ಅದು ಖಂಡಿತವಾಗ್ಲೂ ಕೂಡ ಸತ್ಯದ ಅರಿವಾಗಿರ್ತದೆ ನಮ್ಮ ನಮ್ಮ ಕಾರ್ಯಕ್ರಮಗಳು ನಿಜವಾಗ್ಲೂ ಮಾಡ್ಕೊಂಡೆ ಇವತ್ತು ಎಂಟು ಲಕ್ಷ ಜನ ಸೇರ್ತಾರೆ ಸಿದ್ದರಾಮಯ್ಯ ಪ್ರೋಗ್ರಾಮ್ ಅಂತಂದ್ರೆ ಹದಿನೈದು ಲಕ್ಷ ಜನ ಸೇರಿರ್ತಕ್ಕಂಥ ಅದೇ ಸಾಕ್ಷಿ ಈ ಚರ್ಚೆ ಬರ್ತಾ ಇರ್ತಕ್ಕಂಥ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಸಿಲ್ಕ್ ಬೋರ್ಡ್ ಇಂದ ಕೆ ಆರ್ ಪುರಂಗಳು ಹದಿನೇಳು ಕಿಲೋಮೀಟರ್ ಸ್ಟ್ರೆಚ್ ಅಲ್ಲಿ ಐಟಿ ಪಿಟಿ ಕಂಪನಿ ರೂಪಾಯಿ ನಮ್ಮ ಬೆಂಗಳೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅರವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ನ ಕೊಡ್ತಾ ಇರ್ತಾರೆ ಖಜಾನೆ ಕೊಡ್ತಾ ಇರ್ತಕ್ಕ ಐಟಿ ಕಂಪನಿಗಳು ಇವತ್ತು ಬೀದಿಗೆ ಬರ್ತಕ್ಕಂಥ ಕೆಲಸ ಬರೆಯವರು ಟ್ಯಾಕ್ಸ್ ಮಾಡೋಕ್ಕೆ ಕಟ್ಟಿದ್ದಲ್ಲ ಜಾಬ್ಸ್ ನ ಕ್ರಿಯೇಟ್ ಮಾಡಿದ್ರು ಇಡೀ ದೇಶದಲ್ಲಿ ಯುವಕರಿಗೆ ಅದರ ಜೊತೆ ಹೇಳ್ತೀನಿ ಮಿಡಲ್ ಇರ್ತಕ್ಕಂಥ ಜನಗಳು ಇವತ್ತು ಓಡಾಡಕ್ಕೆ ಇರೋ ಪರಿಸ್ಥಿತಿ ಬೆಂಗಳೂರು ನಗರದಲ್ಲಿ ಆ ರಾಮನಗರ ಇರ್ಬೋದು ಕೆ ಆರ್ ಪುರಂ ಇರ್ಬೋದು ಇನ್ಯಾವುದೇ ಸ್ಥಳ ಅಕ್ಕಪಕ್ಕ ಜಾಗದಲ್ಲಿ ಇರೋದು ಇದನ್ನೆಲ್ಲರ ಬಗ್ಗೆ ಮಾತಾಡಬೇಕಾಯಿತು ಅದ್ರ ಬಗ್ಗೆ ನೀವು ಉಲ್ಟಾ ಹೊಡಿತೀರಲ್ಲ ಸರ್ ನೀವು ಕಳೆದ ಶನಿವಾರ ಹರೀಶ್ ಅವರು ಇದ್ರು ನೀವು ಇದ್ರಿ ಬೆಂಗಳೂರಿನ ಇದೇ ಸಮಸ್ಯೆ ಬಗ್ಗೆ ಮಾತಾಡಿದಾಗ ಟ್ಯಾಕ್ಸ್ ಅವ್ರದಿಂದಾನೇ ಬೆಂಗಳೂರು ನಡೀತಲ್ಲ ಬಿಡ್ರಿ ಅಂತ ನೀವು ಹೇಳ್ಬೋದು ಈಗ ಇದನ್ನ ದೊಡ್ಡದು ಮಾಡ್ತಾ ಇದ್ದೀರಾ ಯಾವಾಗ ಐ ಟಿ ಕಂಪ್ನಿಗಳು ಹೇಳಿದಾಗ ನಾವು ಆಫರ್ ಮಾಡಿದ್ವಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡ್ಕೊಂಡ್ರೆ ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗ್ತಾ ಇತ್ತು ಅಂತ ಹೇಳಿದ್ರು ನಿಜ ಇವತ್ತು ಅದ್ರ ಜೊತೆಗೆ ಕೇಳಿ ಅವ್ರು ನಾನು ತಿಂಗಳ ಜನದಲ್ಲಿ ಐಟಿ ಬಿ ಮಾತ್ರ ಅಲ್ಲ ಎಲ್ಲ ನಾಗರಿಕರ ಬಗ್ಗೆ ಜನರಲ್ ಮಾತಾಡಿದ್ರೆ ಅವರು ಬಿಜೆಪಿ ಅಧಿಕಾರಕ್ಕೆ ತರಲಿಕ್ಕೂ ಕಾರಣಗಳು ಕಲಿತಿರಬಹುದು ರಾಜ್ಯದಲ್ಲಿ ಅಧಿಕಾರಿ ನಿಜ ಟ್ಯಾಕ್ಸ್ ಕಟ್ಟ್ರದ್ ನಿಜ ಜಿ ಎಸ್ ಟಿ ಕಟ್ಟ್ರದ್ ನಿಜ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟ್ರ ನಿಜ ವೆಲ್ತ್ ಟ್ಯಾಕ್ಸ್ ಕಟ್ಟರದ್ ನಿಜ ಎಲ್ಲವನ್ನೂ ಕೊಟ್ಟು ಬಂಡವಾಳವನ್ನು ತಂದಿರೋದು ನಿಜ ಎಲ್ಲ ತಂದ ಮೇಲೆ ಜನಗಳು ಇವತ್ತು ಬೋಟೆಲ್ಲ ಹೋಗ್ಬೇಕು ಟ್ರಾಕ್ಟರ್ ಹೋಗ್ಬೇಕಂದ್ರೆ ಅದ್ರ ಬಗ್ಗೆ ಸೊಲ್ಯೂಷನ್ ಹೇಳಬೇಕಾಗಿತ್ತು ಇಲ್ಲಿ ಬಂದು ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಯಾರನ್ನೇ ಕೇಳೋಣ ಮೂರು ವರ್ಷಗಳು ತಾಕತ್ ಇದ್ದೇ ನೀವು ಹೈಕೋರ್ಟ್ನ ತನಿಖೆ ಮಾಡಿಸ್ಬೇಕಾಗಿತ್ತು ನಮ್ ಸರ್ಕಾರ ಎಲ್ಲ ಹಗರಣಗಳನ್ನ ಜೆಡಿಎಸ್ ಜೆಡಿಎಸ್ ಸಿದ್ದರಾಮಯ್ಯ ಅವರು ಕಳಿಸಿದ್ರು ಯಾವ್ದಾದ್ರು ದಾಖಲೆ ಇದ್ರೆ ಅವ್ರು ಅವ್ರು ಹೇಳಿದ ಕೆಲಸ ಮಾಡ್ಲಿಕ್ಕೆ ಇನ್ನೊಂದ್ಸಲ ಸಿದ್ದರಾಮಯ್ಯ ಮಾತ್ರ ಸಾಕ್ಷಿ ಅಂದ್ರೆ ಸುಳ್ಳು ನಿಮಿಷ ಹದಿನೇಳು ಜನ ಕಳಿಸಿದ್ರು ಕೇಳ್ತೀನಿ ಕೇಳಿ ವಿಶ್ವನಾಥ್ ಸಿದ್ದರಾಮಯ್ಯ ಆಗೋದೇ ಇಲ್ಲ ವಿಶ್ವನಾಥ್ ಕಳಿಸಿ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಮೇಲೆ ಮಾಡಿರ್ತಕ್ಕಂಥ ಆಪಾದನೆಗಳು ವಾಪಸ್ ತಗೋಬೇಕಾಗುತ್ತೆ ಲೂಟಿ ಮಾಡಿರೋರು ಜೊತೆಗೆ ಸಪೋರ್ಟ್

ಆಡಳಿತ ನಡೆಸಿಕೊಂಡು ಇವತ್ತು ನಮ್ಮ ಪಕ್ಷದಲ್ಲಿ ನಾವು ಕಾರಣ ಹೇಳ್ತೀನಿ ಹದಿನೇಳು ದಿನ ಹೋಗ್ಲಿಕ್ಕೆ ಕಾರಣ ಅವ್ರು ಕೊಂಡ್ಕೊಂಡಿದ್ದು ನಿಮಿಷ ಗಂಗಾಧರ ಮೂರ್ತಿ ಈಗ ವಾಪಸ್ ತಗೋಬೇಕು ಬೇಡವ ಅನ್ನೋದನ್ನ ಈ ರಾಜ್ಯ ಜನತೆ ಅಥವಾ ನಾವು ತೀರ್ಮಾನ ನೀವು ನೀವು ವಾಪಸ್ ಈಗ ದಾಖಲೆ ಕೇಳಿದ್ರು ಒಂದೇ ಒಂದು ದಾಖಲೆನ ರಾಜ್ಯದ ಜನತೆ ಮುಂದೆ ಇದೆ ಧರ್ಮಸ್ಥಳದ ಶಾಂತಿವನದಲ್ಲಿ ಕೂತು ಇದೇ ಓದಂತ ಮುನ್ರತ್ನ ಬೈ ಬೈರ್ತಿ ಬಸವರಾಜು ಸೋಮಶೇಖರ್ ಅವ್ರ ಮುಂದೆ ಕೂತು ಇನ್ನು ತಡ್ಕೊಂಡ್ರೆ ಅಟ್ ಲೀಸ್ಟ್ ಎಂ ಪಿ ಚುನಾವಣೆವರೆಗೂ ಇರ್ತದೆ ಈ ಸರ್ಕಾರ ಅದ್ರ ಮೇಲೆ ಹೋಯ್ತದೆ ತೆಗಿದೆ ತೆಗೆದಾಕ್ತಾರೆ ತೆಗೆದು ಹೋಗುತ್ತೆ ಈ ಸರ್ಕಾರ ಅಂತ ಹೇಳದಂತ ಮಹಾನ್ ನಾಯಕರು ಆ ಮೂರು ಜನನೇ ನೇತೃತ್ವ ತಗೊಂಡ್ ಹದ್ನಾಲ್ಕು ಜನ ಕರ್ಕೊಂಡೋಗಿ ನಾಯಕತ್ವ ವಿಚಾರಬಿಡಿ